ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಡಯಟ್ ಪ್ಲಾನ್ ಅನ್ನ. ಸೊ ತುಂಬಾ ಜನ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತುಂಬಾ ದಿನದಿಂದ ಕೇಳ್ತಾ ಇರೋ ಕ್ವಶನ್, ಮೇಡಮ್ ಡಯಟ್ ಪ್ಲಾನ್ ಬಗ್ಗೆ ಹೇಳಿ, PCOD ಅವ್ರು ಹೇಗ್ ಮಾಡ್ಬೇಕು, ಯಾವ ರೀತಿ ಡಯಟ್ ಪ್ಲಾನ್ ನ ಫಾಲೋ ಮಾಡ್ಬೇಕು, ಇಲ್ಲ ವೆಯ್ಟ್ ಲಾಸ್ ನವ್ರು ಯಾವ ರೀತಿ ಮಾಡ್ಬೇಕು ಅನ್ನೋದ ನಂಗೆ ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ರಿ ಕಮೆಂಟ್ ಬಾಕ್ಸ್ ನಲ್ಲಿ. ಸೊ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದೀನಿ. ಅಂಡ್ ಒನ್ ಮೋರ್ ಥಿಂಗ್ ಏನಂತ ಅಂದ್ರೆ, ನಾನು ಇಲ್ಲಿ ಸಿಂಪಲ್ ಆಗಿರೋ ಡಯಟ್ ಪ್ಲಾನ್ ನಾನು ಫಾಲೋ ಮಾಡ್ತಾ ಇರೋದು. ನಾನು ಮುಂಚೆನೆ ಹೇಳ್ದಂಗೆ ಟೋಟಲಿ ಐ ಲಾಸ್ಟ್ ಅರೌಂಡ್ 2.5 to 3 kg ಅಷ್ಟು ಅರೌಂಡ್ ನಾನು ಲಾಸ್ ಆಗಿದ್ದೀನಿ. ನನಗೆ ಟೈಮ್ ತಗೊಂಡಿದೆ, ಒಂದು ಸಡನ್ ಆಗಿ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಹೇಳಲ್ಲ. ಐ ಟುಕ್ ಅರೌಂಡ್ 2 months, ಅಂದ್ರೆ ವಿತೌಟ್ ಎಕ್ಸಸೈಸ್, ಓನ್ಲಿ ಫಾರ್ ಆನ್ ಡಯೆಟ್, ಬರೀ ಡಯೆಟ್ ಮಾಡಿ ಎಕ್ಸಸೈಸ್ ಇಲ್ದೇನೆ ನಾನು 2 to 2.5 kg ಲಾಸ್ ಆಗಿದೆ. ಅದಾದ್ಮೇಲೆ ಇವಾಗ್ಲೂ ಅಷ್ಟೇ, ಇವಾಗ ಮಿನಿಮಮ್, ಯಾಕಂದ್ರೆ ಹೊರಗಡೆ ಆಲ್ರೆಡಿ ಹೋಗೋ ಆಗಿಲ್ಲ, ನಾನು ಬರೀ 1-10 days ಮಾತ್ರ ಒಂದು 3 kilometer ವಾಕಿಂಗ್ ಹೋಗಿದೆ ಅಷ್ಟೇನೆ, ಅಂದ್ರೆ ಪರ್ ಡೇ 3 kilometer ವಾಕಿಂಗ್ ಹೋಗ್ತಾ ಇದೆ. ಅದಾದ್ಮೇಲೆ ಸಡನ್ ಆಗಿ ಈ ಲಾಕ್ಡೌನ್ ಅಂತ ಆಯ್ತು, ನೋ ವಾಕಿಂಗ್ ಏನೂ ಇಲ್ಲ. ಸೊ ಈ ಲಾಕ್ಡೌನ್ ಪೀರಿಯಡ್ ನಲ್ಲಿ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಹಾಗಾಗಿ ಅದರಲ್ಲಿ ಈ ಪೀರಿಯಡ್ ನಲ್ಲಿ ನಾನು ಹೇಗೆ ನನ್ನ ಡಯಟ್ ನ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಈ ಡಯಟ್ ಪ್ಲಾನ್ ಬಂದ್ಬಿಟ್ಟು ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ, ಈವನ್ ನಿಮ್ಗೆ PCOD ಪ್ರಾಬ್ಲಮ್ ಇದ್ರೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೇನೆ ವೆಯ್ಟ್ ಲಾಸ್ ಮಾಡ್ಬೇಕಂತ ಯಾರು ಅನ್ಕೊಂಡಿದ್ದೀರಾ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಫಸ್ಟ್ ಥಿಂಗ್ ನೆನ್ಪಿಟ್ಕೊಳ್ಳಿ, ನೀವು ವೆಯ್ಟ್ ಲಾಸ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರೆ, ಒಂದ್ ವೇಳೆ ನೀವು ನಾನು ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀರಾ ಅಂತಂದ್ರೆ, ನಿಮ್ಮ ನಿರ್ಧಾರ ಫಸ್ಟ್ ಪರ್ಫೆಕ್ಟ್ ಆಗಿ ಇಟ್ಕೊಳ್ಳಿ, ಅದ್ರ ಜೊತೆಗೆ ನಿಮ್ಮ ಮನಸ್ಸನ್ನ ಕೂಡ ಅದಕ್ಕೆ ರೆಡಿ ಮಾಡ್ಕೊಡೋದು ತುಂಬಾನೇ ಇಂಪಾರ್ಟೆಂಟ್. ನಾನು ಯಾವಾಗ್ಲೂ ಹೇಳ್ತೀನಿ, ಸೊ ಬರೀ ನಾನು ಮಾಡ್ಬೇಕು ಅಂತ ಹೇಳಿದ್ರೆ ಆಗಲ್ಲ, ನಿಮ್ಮ ಮನಸ್ಸನ್ನ ನೀವು ಕರೆಕ್ಟ್ ಆಗಿ ರೆಡಿ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಡಯಟ್ ಅನ್ನೋದು ಸುಮ್ಮನೆ ಏನೋ ಒಂದು ಡಯಟ್ ಮಾಡ್ತೀನಿ ಅಂತ ಮಾಡಕ್ ಹೋದ್ರೆ ನಿಮ್ಗೆ ರಿಸಲ್ಟ್ ಸಿಗೋದಿಲ್ಲ. ಆ ಡಯಟ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿ ಹೀಗೇನೆ ಮಾಡ್ಬೇಕಾಗತ್ತೆ, ಇಲ್ಲ ಅಂದ್ರೆ ನಿಮ್ಗೆ ರಿಸಲ್ಟ್ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಡಯಟ್ ಅಲ್ಲಿ ಬಂದ್ರೆ ನಿಮ್ಗೆ ವೆರೈಟಿ ಆಫ್ ಡಯಟ್ಗಳಿದೆ. ಸೊ ಕೀಟೋ ಡಯಟ್ ಅಂತ ಬರುತ್ತೆ, ಇಂಟರ್ಮಿಟೆಂಟ್ ಡಯಟ್ ಅಂತ ಬರುತ್ತೆ, ಆಮೇಲೆ ಕ್ಯಾಲೋರಿ ಬೇಸಿಸ್ ಮೇಲೆ ಕೂಡ ಡಯಟ್ ನ ಪ್ಲಾನ್ ಮಾಡ್ಕೊಡ್ತಾರೆ. ಬಟ್ ನಾನು ಇಲ್ಲಿ ಕ್ಯಾಲೋರಿ ಬೇಸಿಸ್ ಆಗ್ಲಿ ಕೀಟೋ ಡಯಟ್ ಆಗ್ಲಿ ಆತರ ಯಾವ್ದನ್ನು ಫಾಲೋ ಮಾಡಲ್ಲ. ನಾರ್ಮಲ್ ನಮ್ಮ ಡಯಟ್ ಸಿಸ್ಟಮ್ ಅಲ್ಲಿ ನಾವೇನ್ ತಿನ್ಬಹುದು ಆ ರೀತಿನಲ್ಲೇ ಮಾಡ್ತಾ ಇದೀನಿ. ಕೀಟೋ ಡಯಟ್ಗೆ ಬಂದ್ರೆ ಕೀಟೋ ಡಯಟ್ ಅಲ್ಲಿ ನೀವು ಹೈ ಪ್ರೋಟೀನ್ಸ್ ಫುಡ್ ಗಳನ್ನ ತಗೋಬೇಕಾಗುತ್ತೆ, ಅದನ್ನ ನಾವು ಲೈಫ್ ಲಾಂಗ್ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ. ಸೊ ಯಾಕೆ ಅಂತಂದ್ರೆ, ಆಲ್ಮೋಸ್ಟ್ ಕೀಟೋ ಡಯಟ್ ಗಳನ್ನ ಸೆಲೆಬ್ರಿಟೀಸ್ ಏನಿರ್ತಾರೆ ಅವರು ಫಾಲೋ ಮಾಡ್ತಾರೆ. ಬಟ್ ನಮ್ಗೆ ನಮ್ಮ ವಿಷಯಕ್ಕೆ ಬಂದ್ರೆ, ನಾವು ಲೈಫ್ ಲಾಂಗ್ ಹೈಲಿ ಪ್ರೋಟೀನ್ಸ್ ಡಯಟ್ ಅಲ್ಲಿ ಆಫ್ಟರ್ನೂನ್ ನೈಟು, ಸೊ ನಾವು ಆತರ ತಿನ್ನೋಕ್ ಆಗೋದಿಲ್ಲ. ನಮ್ದು ನಾರ್ಮಲ್ ಲೈಫ್ ನ ನಾವು ಲೀಡ್ ಮಾಡ್ತಾ ಇರೋದ್ರಿಂದ ಮೇ ಬಿ ಫಾಲೋ ಮಾಡೋರು ಮಾಡ್ತಾರೆ, ತೊಂದರೆ ಇಲ್ಲ, ಮಾಡ್ತೀನಿ ಅನ್ನೋ ಧೈರ್ಯ ಇರೋರು ಖಂಡಿತವಾಗ್ಲೂ ಮಾಡಬಹುದು. ಬಟ್ ಸಡನ್ ಆಗಿ ಪ್ರೋಟೀನ್ಸ್, ಹೈ ಲೆವೆಲ್ ಪ್ರೋಟೀನ್ಸ್ ನಮ್ಮ ಬಾಡಿಗೆ ತಗೊಳ್ಳೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಒಂದೊಂದ್ಸತಿ ಡಿಸ್ಟರ್ಬ್ ಆಗ್ಬಹುದು, ಇಲ್ಲ ಸಡನ್ ಆಗಿ ನಾವು ಅದನ್ನು ವಿತ್ಡ್ರಾ ಮಾಡೋದ್ರಿಂದ ಕೂಡ ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪ ನಿಮ್ಗೆ ಎಫೆಕ್ಟ್ ಆಗ್ಬಹುದು. ಸೊ ಅದಕ್ಕಿಂತ ಇಂಟರ್ಮಿಟೆಂಟ್ ಡಯಟ್ ಏನ್ ಬರುತ್ತೆ ಅದನ್ನ ನೀವು ಫಾಲೋ ಮಾಡಬಹುದು. ಇಲ್ಲೇನಾಗುತ್ತೆ ಅಂದ್ರೆ, 2 hours ಗ್ಯಾಪ್ ಅಲ್ಲಿ ನೀವು ಫುಡ್ ನ ತಗೋಬೇಕಾಗುತ್ತೆ. ಅದ್ರ ಬಗ್ಗೆನೂ ಬೇಕಾದ್ರೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ಯಾಲೋರಿ ಡಯಟಿಗೆ ಬಂದ್ರೆ, ಸೊ ನೀವು ಲೈಫ್ ಲಾಂಗ್ ಕ್ಯಾಲೋರೀಸ್ ನ ನೋಡ್ಕೊಂತ ಕುತ್ಕೊಳಕ್ ಆಗಲ್ಲ. ಸೊ ನಾನು 2 chapati ತಿನ್ಬಿಟ್ಟೆ, ನಾನು ಒಂದು 100 calories ನಾನು ಇವತ್ತು ಜಾಸ್ತಿ ತಿಂದೆ, ಇಲ್ಲ ನಾನು ವೆಯ್ಟ್ ಮಾಡ್ಕೊಂಡೆ ಫುಡ್ ನ ತಿಂತೀನಿ, ಸೊ ಆತರ ನಾವು ತಿನ್ನಕ್ ಆಗೋದಿಲ್ಲ. ನಾವು ಸ್ವಲ್ಪ ಕಾಮನ್ ಆಗಿ ಥಿಂಕ್ ಮಾಡ್ಬೇಕಾಗತ್ತೆ ಯಾವ್ದನ್ನ ಥಿಂಕ್ ಮಾಡ್ಬೇಕಂದ್ರು. ಸೊ ಅದೆಲ್ಲದಕ್ಕಿಂತನೂ ನಿಮ್ದೇ ಒಂದು ಡಯಟ್ ನ ಮಾಡ್ಕೊಳ್ಳಿ. ಡಯಟ್ ಪ್ಲಾನ್ ಅಂತ ಅಂದ್ರೆ ಮೇನು, ಇಲ್ಲಿ ನಾನು ಕ್ಯಾಲೋರಿ ಬೇಸಿಸ್ ಮೇಲೆ ನಿಮ್ಗೆ ಯಾವ್ದೇ ರೀತಿಯ ಡಯಟ್ ಪ್ಲಾನ್ ಗಳನ್ನ ಹೇಳ್ತಾ ಇಲ್ಲ. ಸೊ ಆಸ್ ಯೂಶುವಲ್ ಹೇಗೆ ಫಾಲೋ ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ನೀವು ನಾರ್ಮಲ್ ಲೈಫ್ನಲ್ಲೇನೆ, ನಾರ್ಮಲ್ ಆಗಿ ಊಟ ತಿಂಡಿನಲ್ಲೇನೆ ನೀವು ಸ್ವಲ್ಪ ಕಂಟ್ರೋಲಿಗೆ ಬಂದ್ರೆ ಇಟ್ಸ್ ಎನಫ್, ನಿಮ್ಗೆ ಸಾಕಾಗತ್ತೆ. ನಾನು ಏನೇನ ಫಾಲೋ ಮಾಡ್ತಾ ಇದೀನಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಥಿಂಗ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ, ಏನಿರುತ್ತೋ ಅದನ್ನೇ ತಿಂತೀನಿ. ಬ್ರೇಕ್ಫಾಸ್ಟ್ ಗಿಂತ ಮುಂಚೆ ಹಾಟ್ ವಾಟರ್ ಕುಡಿತೀನಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಹಾಟ್ ವಾಟರ್ ಕುಡಿತೀನಿ. ಅವರಿಗೆ ಒಮ್ಮೊಮ್ಮೆ ಆಪಲ್ ಸೈಡರ್ ವಿನೆಗರ್ ಆಡ್ ಮಾಡ್ಕೊಳ್ತೀನಿ, ಇಲ್ಲಾಂದ್ರೆ ನಾರ್ಮಲ್ ಆಗಿ ಬರೀ ಹಾಟ್ ವಾಟರ್ನೇ ಕೂಡ ಕುಡಿತೀನಿ. ಸೊ ನೀವು ಎರಡರಲ್ಲಿ ಯಾವ್ದಾದ್ರು ಮಾಡಬಹುದು. ತಕ್ಷಣ ಬ್ರೇಕ್ಫಾಸ್ಟ್ ಗೆ ಬಂದ್ರೆ, ಸೊ ಬ್ರೇಕ್ಫಾಸ್ಟ್ ಅಲ್ಲಿ ನಾನು ಯೂಶುವಲಿ ಮಾರ್ನಿಂಗ್ ಟಿಫಿನ್ ಏನಿರುತ್ತೆ ಅದನ್ನೇ ತಿಂತೀನಿ. ಅಂದ್ರೆ ದೋಸೆ ಇಡ್ಲಿ ಇದ್ರೆ ಅದನ್ನೇ ತಿಂತೀನಿ, ಚಪಾತಿ ಇದ್ರೆ ಅದನ್ನೇ ತಿಂತೀನಿ. ಯಾಕಂತಂದ್ರೆ ದೋಸೆ ಇಡ್ಲಿನಲ್ಲಿ ಆಲ್ರೆಡಿ ನಮ್ಗೆ ಕಾರ್ಬೋಹೈಡ್ರೇಟ್ಸ್ ಜೊತೆಗೆ ಪ್ರೋಟೀನ್ಸ್ ಇರುತ್ತೆ, ಉದ್ದಿನ ಬೇಳೆ ಎಲ್ಲ ಹಾಕಿರ್ತೀವಿ, ಸೊ ಪ್ರೋಟೀನ್ಸ್ ಇರುತ್ತೆ, ಹಾಗಾಗಿ ಅದನ್ನೇ ತಿಂತೀನಿ. ಬಟ್ ಲಿಮಿಟ್ ಆಗಿ 2 ಇಡ್ಲಿ 2 ದೋಸೆ ಅಷ್ಟೇನೆ ತಿನ್ನೋದು ಲಿಮಿಟ್ ಆಗಿ. ನಾನು ಫಸ್ಟ್ ಇಂದನೂ ಅಷ್ಟೇ ಇದ್ದಿದ್ದು, ಬಟ್ ಮಧ್ಯದಲ್ಲಿ ಸ್ವಲ್ಪ ಆಫ್ಟರ್ನೂನ್ ಮೀಲ್ಸ್ ಎಲ್ಲ ನಾನು ತುಂಬಾ ಸ್ಕಿಪ್ ಆಗ್ತಾ ಇತ್ತು, ಟೈಮಿಂಗ್ ಸ್ಕಿಪ್ ಆಗ್ತಾ ಇದ್ದಿದ್ದ, ನಾನು ಅದನ್ನೆಲ್ಲ ಸ್ವಲ್ಪ ಫಾಲೋ ಮಾಡ್ತಾ ಬಂದಿದ್ದೀನಿ. ಸೊ ಫಸ್ಟ್ 2 ದೋಸೆ ತಿಂತೀನಿ, 2 ದೋಸೆಗೆ ಚಟ್ನಿ ಸಾಂಬಾರ್ ಏನಿರುತ್ತೋ ಅದನ್ನ, ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಪ್ರೋಟೀನ್ಸ್ ಬೇಕು ಅಂತಂದ್ರೆ ನಾನು ಒಂದು ಸ್ವಲ್ಪ ಬಾದಾಮಿ ಅಥವಾ ಒಂದು 7-8 ಇಲ್ಲಾಂದ್ರೆ ಒಂದು 5-6 ಬಾದಾಮಿ ಈ ತರ ಬಾದಾಮಿನ ತಿಂತೀನಿ. ಸೊ ಬ್ರೇಕ್ಫಾಸ್ಟ್ ಆಗುತ್ತೆ. ಬ್ರೇಕ್ಫಾಸ್ಟ್ ಆದ್ಮೇಲೆ ಯೂಶುವಲಿ ಬ್ರೇಕ್ಫಾಸ್ಟ್ ನ 9:00 ಒಳಗಡೆ ಇಲ್ಲಾಂದ್ರೆ 8:00 ಒಳಗಡೆ ತಿನ್ನೋದಕ್ಕೆ ಟ್ರೈ ಮಾಡಿ.
ಅದು ಇಲ್ಲ ಅಂತಂದ್ರೆ ನೀವು ಏನ್ ಬೆಳಿಗ್ಗೆ ಹೇಳ್ತೀರಾ, ಎದ್ದು 2 ಅವರ್ಸ್ ಒಳಗಡೆ ನೀವು ಬ್ರೇಕ್ಫಾಸ್ಟ್ ಮಾಡಬೇಕು. ಅಂದ್ರೆ ಇವಾಗ ಒಂದು ವೇಳೆ ನೀವು 8 o'clock ಇದ್ರೆ 10 o'clock ಒಳಗಡೆಗೆ ನಿಮ್ಮ ಬ್ರೇಕ್ಫಾಸ್ಟ್ ಆಗ್ಬೇಕು. ಬ್ರೇಕ್ಫಾಸ್ಟ್ ಆಗಿ ಒಂದು 2 ಅವರ್ಸ್ ಗ್ಯಾಪ್ ಅಲ್ಲಿ ಯಾವ್ದಾದ್ರು ಒಂದು ಫ್ರೂಟ್ ನ ತಿನ್ನಿ, ಇಲ್ಲಾಂದ್ರೆ ಹಾಲು ಕುಡಿಬಹುದು. ಸೊ ಯೂಶ್ವಲಿ ನಾನು ಯಾವ್ದಾದ್ರು ಒಂದು ಫ್ರೂಟ್ ನ ತಿಂತೀನಿ, ಇಲ್ಲಾಂದ್ರೆ ಹಾಲು ಕುಡಿತೀನಿ. ಬಟ್ ನನ್ನ ಒಂದೇ ಒಂದು ಬ್ಯಾಡ್ ಹ್ಯಾಬಿಟ್ ನಾನು ಬಿಡಕ್ ಆಗದೆ ಇರೋದಂದ್ರೆ ಕಾಫಿ. ಸೊ ಮಾರ್ನಿಂಗ್ ಅಥವಾ ಈವ್ನಿಂಗ್ ನನಗೊಂದು ಕಪ್ ಕಾಫಿ ಬೇಕೇ ಬೇಕು, ತೊಂದರೆ ಏನು ಆಗೋದಿಲ್ಲ ಈ ರೀತಿ ಕಾಫಿ ಟೀ ಕುಡಿಯೋರಿದ್ರೆ. ಬಟ್ ಹೆವಿ ಕಾಫಿ ಟೀನ ಕುಡಿಬಾರ್ದು, ಎನಿ ಟೈಮ್ ಕಾಫಿ ಟೀನ ಕುಡಿಬಾರ್ದು. ಆ ದಿನಕ್ಕೆ ಒಂದು 5 to 6 times ಕಾಫಿನ ಅಥವಾ ಟೀನ ನೀವು ಕುಡಿಬಾರ್ದು. ಅದೆಲ್ಲ ನಿಮ್ಗೆ ಈ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೊರಟ್ರೆ ಅದೆಲ್ಲ ನಿಮ್ಗೆ ಯೂಸ್ ಆಗೋದಿಲ್ಲ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕಂತ ಅಂದ್ರೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಯಾವ್ದಾದ್ರು ಒಂದ್ ಟೈಮ್ ನಲ್ಲಿ ಒಂದ್ ಕಪ್ ಕಾಫಿನ ಕುಡೀರಿ. ಕಂಪಲ್ಸರಿ ಯಾವ್ದಾದ್ರು ಒಂದು ಫ್ರೂಟ್ ನ ತಿನ್ನೋದಕ್ಕೆ ಟ್ರೈ ಮಾಡಿ ಮಾರ್ನಿಂಗ್ ಟೈಮು. ಆಫ್ಟರ್ನೂನ್ ನಾನು ಡ್ಯೂಟಿ ನಲ್ಲಿ ಇರ್ತೀನಿ, ನಂಗೆ ತಿನ್ನಕ್ ಆಗಲ್ಲ ಅನ್ನೋರು ಈವನ್ ನಿಮ್ಮ ಬ್ರೇಕ್ಫಾಸ್ಟ್ ನಲ್ಲೇನೆ ಒಂದು ಫ್ರೂಟ್ ನ ಆಡ್ ಮಾಡ್ಕೊಳ್ಳಿ, ಅದು ತುಂಬಾ ಒಳ್ಳೇದು. ಅದ್ರ ಜೊತೆಗೆ 1 glass ಹಾಲು ಹೋಲ್ಡಿನಲ್ಲಿ, ಯಾವಾಗಾದ್ರೂ 1 glass ಹಾಲು ನಿಮ್ಮ ದೇಹವನ್ನ ಸೇರ್ಕೊಳ್ಳೋ ಹಾಗೆ ನೋಡ್ಕೊಳ್ಳಿ. ಸೊ ಅದ್ರಿಂದ ಏನಾಗುತ್ತಂದ್ರೆ ನಿಮ್ಮ ದೇಹಕ್ಕೆ ಒಂದು ಕ್ಯಾಲ್ಸಿಯಂ ಇರ್ಬೋದು, ಪ್ರೋಟೀನ್ ಎರಡೂ ಸಿಕ್ಕಾಗುತ್ತೆ. ಲಂಚಿಗೆ ಬಂದ್ರೆ ಆಫ್ಟರ್ನೂನ್ ಲಂಚ್ ಅಲ್ಲಿ ನೀವು ಚಪಾತಿ ತಿನ್ಬಹುದು, 2-3 chapatis ತಿನ್ಬಹುದು. ಚಪಾತಿಗೆ ಯಾವುದೇ ರೀತಿಯ ದಾಲ್ ಫ್ರೈ ದಾಲ್ ಮಾಡ್ಕೊಳ್ಳಿ, ದಾಲ್ ಅಥವಾ ಸಾಂಬಾರು. ಯಾಕಂದ್ರೆ ಬೇಳೆ ಎರಡರಲ್ಲೂ, ಸಾಂಬಾರ್ಗೂ ಬೇಳೆ ಹಾಕಿ ಹಾಕ್ತಿವಿ, ದಾಲು ಅಥವಾ ಪಪ್ಪು ತರ ಏನ್ ಮಾಡ್ತಾರೆ ಸೊ ಅದರಲ್ಲೂ ಕೂಡ ಬೇಳೆ ಇದ್ದಿರುತ್ತೆ. ಬಟ್ ಇದು ಕಂಪಲ್ಸರಿ ನೆನ್ಪಿಟ್ಕೊಳ್ಳಿ, ಯಾವ್ದಾದ್ರು ಒಂದು ಬೇಳೆದೇನಿರುತ್ತೆ ಸೊ ಆ ರೀತಿ ಪಪ್ಪು ಅಥವಾ ದಾಲ್ ತರ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೆ ನಿಮ್ಗೆ ತುಂಬಾ ಟೇಸ್ಟ್ ಇರ್ಬೇಕಂತಲ್ಲ, ಜಸ್ಟ್ ಒಂದು ಏನೋ ಒಂದು ಒಗ್ಗರಣೆ ಕೊಟ್ಕೊಂಡ್ರು ಸಾಕು, ಅದರಲ್ಲಿ ಸ್ವಲ್ಪ ಟೇಸ್ಟ್ ಇದ್ರೆ ಸಾಕು ನಿಮ್ಗೆ. ಬಟ್ ಕಂಪಲ್ಸರಿ ಒಂದು ದಾಲ್ ಅಥವಾ ಸಾಂಬಾರ್ ತರ ಇರಬೇಕು. ಮಾಡ್ಕೊಂಡಿದೀನಿ ಅಂತಂದ್ರೆ ಒಂದು ವೆಜಿಟೇಬಲ್ ಪಲ್ಯ ಮಾಡ್ಕೋಬೇಕು, ಅದ್ರ ಜೊತೆಗೆ ವೆಜಿಟೇಬಲ್ ಸಾಲಡ್ ಇರಬೇಕು. ಟೊಮೊಟೊ, ಕುಕ್ಕುಂಬರ್, ಮೂಲಂಗಿ, ಕ್ಯಾರೆಟ್, ಸೊ ಯಾವುದೇ ವೆಜಿಟೇಬಲ್ ನ ಒಂದು ವೆಜಿಟೇಬಲ್ ಸಾಲಡ್ ತರ ಮಾಡ್ಕೊಳ್ಳಿ, 1 or 2 vegetables, ಅದು ನಿಮ್ಮ ಆಪ್ಷನ್. ಯೂಶ್ವಲಿ ನನ್ನ ಡಯಟ್ ಹಾಗೇನೆ ಇರುತ್ತೆ, ನಾನು ಆಲ್ಮೋಸ್ಟ್ ಸಾಂಬಾರ್ ಮಾಡೇ ಮಾಡ್ತೀನಿ. ಅದ್ರ ಜೊತೆಗೆ 1 bottle ಮೊಸರು, ಸೊ ಮೊಸರು ಕಂಪಲ್ಸರಿ, ಮೊಸರನ್ನು ಮರಿಬೇಡಿ, 1 bottle ಮೊಸರು ಇರಲೇಬೇಕು. ಪ್ರೆಸೆಂಟ್ ಕೂಡ ಅಷ್ಟೇನೆ, ನಾನು ಇವಾಗ ಒಂದು ವೀಕ್ ಇಂದ, 1-10 days ಇಂದ ನಾನು ಆಫ್ಟರ್ನೂನ್ ಚಪಾತಿ ಮಾಡ್ಕೊಂಡಿದೀನಿ. ಅದಕ್ಕಿಂತ ಮುಂಚೆ ನಾನು ರೈಸೇ ತಿಂತಿದ್ದೆ, ಯಾಕಂದ್ರೆ ರೈಸು ನಮ್ಗೆ ಚಿಕ್ಕೋರಿದ್ದಾಗಿಂದ ರೈಸ್ ತಿಂದು ತಿಂದು ರೂಢಿ ಇರುತ್ತೆ. ಸೊ ಸಡನ್ ಆಗಿ ನಾವು ರೈಸ್ ನ ವಿತ್ಡ್ರಾ ಮಾಡೋದಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಅದಕ್ಕೇನೆ ನಾನೇನ್ ಮಾಡಿದೆ ಅಂತಂದ್ರೆ ಸಡನ್ ಆಗಿ ರೈಸ್ ನ ವಿತ್ಡ್ರಾ ಮಾಡಿಲ್ಲ, ಈಗ 1-10 days ಇಂದ ನಾನು ರೈಸ್ ನ ಕಡಿಮೆ ಮಾಡಿದೀನಿ. ಸೊ ರೈಸ್ ಟೋಟಲಿ ತಿಂತಾ ಇಲ್ಲ, ಮಧ್ಯಾಹ್ನ ಟೈಮು ಟೋಟಲಿ ರೈಸ್ ನ ತಿಂತಾ ಇಲ್ಲ, ಬರೀ ಚಪಾತಿ ತಿಂತೀನಿ. 2 chapatis, ಸೊ ಏನ್ ವೆಜಿಟೇಬಲ್ಸ್ ನಾನೇನ್ ಹೇಳಿದೆ ದಾಲು ಅದಿರುತ್ತೆ, 1 bottle ಮೊಸರು. ಸೊ ಇಷ್ಟನ್ ಮಾತ್ರ ನಾನು ಇವಾಗ ಅಟ್ ಪ್ರೆಸೆಂಟ್ ರೂಢಿ ಮಾಡ್ಕೊಂಡಿದೀನಿ. ಇದಿಷ್ಟು ರೂಢಿ ಮಾಡ್ಕೊಂಡ್ಮೇಲೆ ನನ್ನ ವೆಯ್ಟ್ 400 grams ಅಷ್ಟು ಮತ್ತೆ ಡೌನ್ ಆಗಿದೆ, ವಿತೌಟ್ ಎಕ್ಸಸೈಸ್ ಹೇಳ್ತಾ ಇದೀನಿ ಫ್ರೆಂಡ್ಸ್. ಯಾಕಂದ್ರೆ ನಾನು ಒಮ್ಮೊಮ್ಮೆ ಎಕ್ಸಸೈಸ್ ಮಾಡ್ತೀನಿ, ಒಮ್ಮೊಮ್ಮೆ ಮಾಡಲ್ಲ, ಬಿಕಾಸ್ ಮನೆ ಕೆಲ್ಸನೇ ಆಗೋಗುತ್ತೆ, ಇಟ್ಸ್ ಎನಫ್ ಅಂತ ಅನ್ಸ್ಬಿಟ್ಟು ಒಂದೊಂದ್ಸತಿ ಮಾಡೋದಿಲ್ಲ. ಚಪಾತಿ ಏನಿದ್ರು ಅದೇನೆ, ಬಟ್ ಆಫ್ಟರ್ನೂನ್ ಚಪಾತಿ ತಿಂತಾ ಇದೀನಿ, ನೈಟ್ ಕೂಡ ಚಪಾತಿನ ತಿಂತಾ ಇದೀನಿ. ಇನ್ನು ಈವ್ನಿಂಗ್ ಸ್ನಾಕ್ಸ್ಗೆ ಬಂದ್ರೆ, ಸೊ ಇದಿಷ್ಟು ಆಫ್ಟರ್ನೂನ್ ಮೀಲ್ಸ್ ಆಯ್ತು. ಇನ್ನು ಆಮೇಲೆ ಇನ್ನೊಂದು, ಕೆಲವೊಬ್ರು ಮುದ್ದೆ ತಿನ್ಬಹುದು ಅಂತ ಕೇಳ್ತೀರಾ, ಖಂಡಿತವಾಗ್ಲೂ ಆಫ್ಟರ್ನೂನ್ ನೀವು ಮುದ್ದೆನ ತಿನ್ಬಹುದು, ರಾಗಿನ ಯೂಸ್ ಮಾಡಬಹುದು, ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ. ರಾಗಿ ಇರ್ಬೋದು, ಜೋಳ ಇರ್ಬೋದು, ಯಾವುದೇ ರೀತಿಯ ಧಾನ್ಯಗಳಿಂದ ಮಾಡಿರುವಂತಹ ರೋಟಿ ಏನ್ ಬೇಕಾದ್ರೂ ನೀವು ತಿನ್ಬಹುದು. ಈವನ್ ನೈಟ್ ಕೂಡ ನೀವು ಮುದ್ದೆ ತಿಂತೀನಿ ಅಂದ್ರೆ ತಿನ್ಬಹುದು. ಸೊ ಏನು ನೈಟ್ ಡಿನ್ನರ್ ಮತ್ತೆ ಲಂಚ್ ಬರುತ್ತೆ, ಲಂಚ್ ಮಧ್ಯದಲ್ಲಿ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ, ಈವ್ನಿಂಗ್ ಸ್ನಾಕ್ಸ್ ನಲ್ಲಿ ನಾನು ಮುಂಚೆನೆ ಹೇಳ್ದಂಗೆ ಹಾಲು ಕುಡಿತೀನಿ. ಒಂದ್ ವೇಳೆ ಮಾರ್ನಿಂಗ್ ಕಾಫಿ ಕುಡಿದಿಲ್ಲ ಅಂದ್ರೆ ಈವ್ನಿಂಗ್ ಕಾಫಿ ಕುಡಿತೀನಿ. ಸೊ ವಿತ್ ಏನ್ ಮಾರಿ ಬಿಸ್ಕೆಟ್ಸ್ ಏನಾದ್ರು ಇರುತ್ತಲ್ಲ, ಸೊ ಆತರ ಬಿಸ್ಕೆಟ್ ಗಳಲ್ಲಿ 1-2 biscuits ವಿತ್ ಟೀ ಕಾಫಿ ಕುಡಿತೀನಿ. ಅದು ಇಷ್ಟ ಆಗ್ಲಿಲ್ಲ ಅಂತಂದ್ರೆ, ಇವಾಗ ಸಮ್ಮರ್ ಆಗಿರೋದ್ರಿಂದ ಫ್ರೂಟ್ಸ್ ಇದ್ರೆ ಫ್ರೂಟ್ಸ್ ನೇ ತಿಂತೀನಿ. ಸೊ ಅಂದ್ರೆ ನೀವು ಈ ಈವ್ನಿಂಗ್ ಟೈಮ್ ನಲ್ಲಿ ಗ್ರೀನ್ ಟೀನ ಕೂಡ ಕುಡಿಬಹುದು. ಸೊ ಈ ಈವ್ನಿಂಗ್ ಬ್ರೇಕ್ ಏನಿರುತ್ತೆ ಇಂತಲ್ಲಿ ಗ್ರೀನ್ ಟೀನ ಕೂಡ ಕುಡಿಬಹುದು. ಬಟ್ ಇದಿಷ್ಟು ಮಧ್ಯದಲ್ಲೂ ಅವಾಗವಾಗ ಹಾಟ್ ವಾಟರ್ ನ ಕುಡಿಯೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಲಾಸ್ಟಿಗೆ ಬಂದ್ರೆ ಡಿನ್ನರ್. ಸೊ ಡಿನ್ನರ್ ಬಂದು ನಂದು ಆಲ್ಮೋಸ್ಟ್ ನಾನು ಟ್ರೈ ಮಾಡ್ತೀನಿ 8 o'clock ಒಳಗಡೆ ತಿನ್ನೋದಕ್ಕೆ. ಅಟ್ ಲೀಸ್ಟ್ 8 o'clock ಒಳಗಡೆಗೆ ಒಂದ್ ವೆಜಿಟೇಬಲ್ ಸೂಪು ಇಲ್ಲಾಂದ್ರೆ ಒಂದ್ ವೆಜಿಟೇಬಲ್ ಈ ತರ ಮಾಡ್ಕೊಂಡು ತಿನ್ಬಹುದು, ಏನು ತೊಂದರೆ ಆಗೋದಿಲ್ಲ. ಸೊ ಅಷ್ಟು ಆದಷ್ಟು 8 o'clock ಒಳಗಡೆಗೆ ಏನಾದ್ರೂ ಸ್ನಾಕ್ಸ್ ತರೋಣ ಏನಾದ್ರು ತಿನ್ನೋದಕ್ಕೆ ಟ್ರೈ ಮಾಡಿ. 8 o'clock ಒಳಗಡೆಗೆ ತಿಂದ್ರೆ ನೀವು ಮಲಗೋದ್ರ ಒಳಗಡೆಗೆ ನಿಮ್ಮ ಫುಡ್ ಡೈಜೆಸ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅದು ಹೆವಿ ಆಗಿ ಹೊಟ್ಟೆನಲ್ಲಿ ಕುತ್ಕೊಳ್ಳೋದಿಲ್ಲ, ನಿಮ್ಗೆ ಬೊಜ್ಜು ಬರೋದಿಲ್ಲ. ಹಾಗಾದ್ರೆ ಡಿನ್ನರ್ ಅಲ್ಲಿ ನಾನೇನೇನು ಆಪ್ಷನ್ ಇಟ್ಕೊಂಡಿದೀನಿ ಅಂತಂದ್ರೆ, ಡಿನ್ನರ್ ಅಲ್ಲಿ 1 chapatis, ಮಧ್ಯಾಹ್ನದ ಏನಾದ್ರೂ ದಾಲ್ ಉಳಿತಿದ್ರೆ ಅದನ್ನೇ ಹಾಕೊಂಡು ತಿಂತೀನಿ. ಇದು ಆಪ್ಷನ್, ಇದು ತಿನ್ಬಹುದು. ಇಲ್ಲಾಂದ್ರೆ ನಂಗೆ ತುಂಬಾ ಹಸಿವಿಲ್ಲ ಅಂತಂದ್ರೆ ಒಂದ್ ಲೋಟ ಹಾಲು ಕುಡಿದು ಯಾವ್ದಾದ್ರು ಒಂದು ಫ್ರೂಟ್ ನ ತಿಂತೀನಿ. ನಂಗೆ ಹಸಿವಾಗಿಲ್ಲ ಅಂತಂದ್ರೆ ಅದೇ, ನಾನು ಇಲ್ಲಾಂದ್ರೆ ವೆಜಿಟೇಬಲ್ ಸಾಲಡ್ ತರ ಮಾಡ್ಕೊಂಡು ತಿಂತೀನಿ. ಇದಿಷ್ಟು ನನ್ನ ಡಿನ್ನರ್ ಆಪ್ಷನ್ಸ್ ಇರುತ್ತೆ. ಯೂಶ್ವಲಿ ನಾನು ಚಪಾತಿ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ, ಯಾಕಂದ್ರೆ ಸ್ವಲ್ಪ ಹೆವಿ ಆಗಿರುತ್ತೆ ಚಪಾತಿ ತಿಂದ್ರೆ, ಡೈಜೆಷನ್ ಲೇಟ್ ಆಗುತ್ತೆ. ಏನಂತಂದ್ರೆ ಇವಾಗ ನಾನು ಹೇಳಿದ್ದೆಲ್ಲ ವೆಜಿಟೇರಿಯನ್ಗೋಸ್ಕರ, ಅಂದ್ರೆ ಯಾರು ಪ್ಯೂರ್ ವೆಜ್ ಆಗಿ ಫಾಲೋ ಮಾಡ್ತೀರಾ ಅವ್ರಗಳಿಗೆ. ಒಂದ್ ವೇಳೆ ನಾನು ನಾನ್ ವೆಜಿಟೇರಿಯನ್ ಮೇಡಮ್ ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ನೀವು ಎಗ್ ನ ತಿನ್ಬಹುದು,
ಮಾರ್ನಿಂಗು ಟೂ ಬಾಯ್ಲ್ಡ್ ಎಗ್ನ ತಿನ್ಬೋದು, ಯು ನೈಟ್ ಕೂಡ ಟೂ ಬಾಯ್ಲ್ಡ್ ಎಗ್ನ ತಿನ್ಬೋದು. ಸೊ ನಿಮ್ಮ ಡಯಟ್ ತುಂಬ ಬ್ಯಾಲೆನ್ಸ್ ಆಗುತ್ತೆ, ತುಂಬ ಹೆಲ್ದಿ ಆಗಿರ್ತೀರ, ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ನಾನ್ ವೆಜ್ ತಿನ್ನೋರಾಗಿದ್ರೆ ನೈಟು ನಾನ್ ವೆಜ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ನೈಟ್ ತಿಂತೀನಿ ಅಂತ ಅಂದ್ರೆ ನೀವು ಒಂದು ಸ್ವಲ್ಪ ತಿನ್ಬೋದು ಅಷ್ಟೇ, ಅಂದ್ರೆ ಗ್ರಾಮ್ಸ್ಗಳಲ್ಲಿ ತಿನ್ಬೋದು, ಹೆಚ್ಚಾಗಿ ತಿನ್ನೋಕ್ಕಲ್ಲ. ಒಂದು 100 to 150 ಗ್ರಾಮ್ಸ್ನಷ್ಟು ಅಷ್ಟೇ ತಿನ್ಬೇಕು, ಅದ್ರ ಜೊತೆಗೆ ಬೇರೆ ಇನ್ನೇನು ತಿನ್ನೋಕ್ ಹೋಗ್ಬಾರ್ದು. ಅಷ್ಟು ನೀವು ಡಯಟ್ನ ಫಾಲೋ ಮಾಡಬೇಕು, ವೆಯ್ಟ್ ಲಾಸ್ ಮಾಡ್ಬೇಕಂತ ಇದ್ರೆ ವೆಜಿಟೇಬಲ್ಸ್ನ ಜಾಸ್ತಿ ತಿನ್ನಿ, ಸಾಲಡ್ ತರ ಮಾಡ್ಕೊಂಡಿರ್ಬೋದು. ಒಂದು 2-3 ವೆಜಿಟೇಬಲ್ಸ್ ನಿಮ್ಮ ಡಯಟ್ನಲ್ಲಿ ಮಿಕ್ಸ್ ಇರೋ ಹಾಗೆ ನೋಡ್ಕೊಳ್ಳಿ, ಅವಾಗ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ಮಾರ್ನಿಂಗ್ ನಿಮಗೆ ಆಪ್ಷನ್ಸ್ಗಳು ಬೇಕು ಅಂತಂದ್ರೆ, ನಾನು ಮನೇಲಿ ಮಾಡಿರೋ ತಿಂಡಿನ ತಿನ್ನಲ್ಲ, ನನಗಿನ್ನೂ ಹೈಲಿ ಆಪ್ಷನ್ಸ್ಗಳು ಬೇಕು ಅಂತಂದ್ರೆ ನೀವು ಓಟ್ಸ್ನ ತಿನ್ಬೋದು. ನೀವು ನಾನಾಗ್ಲೇ ಹೇಳ್ದಂಗೆ ಬಾಯ್ಲ್ಡ್ ಎಗ್ನ ತಿನ್ಬೋದು, ಬಾಯ್ಲ್ಡ್ ಎಗ್ ವಿತ್ ಡ್ರೈ ಫ್ರೂಟ್ಸ್ ನ ತಿನ್ಬೋದು, ಅದು ಕೂಡ ಆಪ್ಷನ್ ನಿಮ್ ಹತ್ರ ಇರತ್ತೆ. ನೀವು ಮಾರ್ನಿಂಗು ಏನ್ ಕಾಳುಗಳು ಬರುತ್ತೆ, ಹೆಸರು ಕಾಳನ್ನ ನೆನೆಸಿಟ್ಕೊಂಡು ಸಾಲಡ್ ಮಾಡ್ಕೊಂಡು ತಿನ್ಬೋದು, ಕಡಲೆಕಾಳನ್ನ ಬೇಯಿಸಿ ಅದನ್ನ ಸ್ವಲ್ಪ ಹಂಗೆ ಫ್ರೈ ಮಾಡಿ ತಿನ್ಬೋದು, ಅದ್ರ ಜೊತೆಗೆ ಪೊಟ್ಯಾಟೋನು ಬೇಕಾದ್ರೆ ಸ್ವಲ್ಪ ಫ್ರೈ ಮಾಡ್ಕೊಂಡು ತಿನ್ಬೋದು. ಅಂದ್ರೆ ಇದಿಷ್ಟು ನನ್ನ ಡಯೆಟ್, ನಾನು ಇವಾಗ ಏನ್ ಹೇಳಿದೆ, ನಾನು ಇದನ್ನೇ ಫಾಲೋ ಮಾಡ್ತಾ ಇರೋದು. ಇದನ್ನ ನಾನು ಫಾಲೋ ಮಾಡ್ತಾ 2 months ಆಯ್ತು. ಸೊ 2 months ಇಂದ ನನಗೆ ರಿಸಲ್ಟ್ ಸಿಕ್ಕಿದೆ, ಹಾಗಾಗಿ ನಾನು ಇನ್ನು ಬೇರೆ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಟ್ರೈ ಮಾಡಕ್ ಹೋಗ್ತಾ ಇಲ್ಲ. ಅಂಡ್ ಒನ್ ಮೋರ್ ಥಿಂಗ್ ಏನಂತಂದ್ರೆ, ಇವಾಗ ನಾನು ಹೇಳಿರೋ ಡಯಟ್ ಪ್ಲಾನ್ ಇದೆ, ಇದು ನೀವು ಹೆಲ್ದಿಯಾಗಿ ರೆಡ್ಯೂಸ್ ಆಗ್ತಾ ಬರ್ತೀರಾ. ವಾರಕ್ಕೆ 100 grams 150 ಗ್ರಾಮ್ಸ್ ರೆಡ್ಯೂಸ್ ಆದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ. ಸೊ ಹೆಲ್ದಿಯಾಗಿ ರೆಡ್ಯೂಸ್ ಆಗ್ತೀರ ಇವಾಗ, ಯಾಕಂದ್ರೆ ಸಡನ್ ಆಗಿ ವೆಯ್ಟ್ ಲಾಸ್ ಆದ್ರೆ, ಸಡನ್ ಆಗಿ ನೀವು ಸಡನ್ ಆಗಿ ತೂಕ ಇಳಿದ್ ಬಿಟ್ರೆ ದೇಹಕ್ಕೆ ಇರ್ಬೋದು, ಲಿವರ್ಗೆ ಇರ್ಬೋದು, ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ತುಂಬಾ ರಿಸ್ಕ್ ಸಡನ್ ಆಗಿ ನೀವು ವೆಯ್ಟ್ ಲಾಸ್ ಮಾಡಿದ್ರೆ. ಸೊ ಸಡನ್ ಆಗಿ ನೀವು ವೆಯ್ಟ್ ಲಾಸ್ ಮಾಡೋ ಅವಶ್ಯಕತೆ ಇಲ್ಲ, ನಿಧಾನಕ್ಕೆ ವೆಯ್ಟ್ ಇಳಿತಾ ಬನ್ನಿ. ಅಟ್ಲೀಸ್ಟ್ 3-4 months ಅಲ್ಲಿ ನೀವು ಒಂದು 5 kg ಇಳಿದಿದ್ದೀರಾ ಅಂದ್ರೆ ಯು ಆರ್ ಡೂಯಿಂಗ್ ಗುಡ್ ಜಾಬ್ ಅಂತ, ಅಂದ್ರೆ ನೀವು ಒಳ್ಳೆ ಜಾಬ್ ಅನ್ನೇ ಮಾಡ್ತಾ ಇದೀರಾ, ನೀವು ವೆಯ್ಟ್ ಲಾಸ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ನೀವು ವೆಯ್ಟ್ ಲಾಸ್ ನ ಮಾಡ್ತಾ ಇದೀರಾ ಅಂತಾನೆ ಅರ್ಥ ಫ್ರೆಂಡ್ಸ್. ಸೊ ಇದಿಷ್ಟು ಡಯಟ್ ಪ್ಲಾನ್ ಆಯ್ತು. ಹಾಗಾದ್ರೆ ಇಲ್ಲಿ ಏನೇನು ತಿನ್ಬಾರ್ದು ಅನ್ನೋದನ್ನ ಹೇಳ್ತೀನಿ. ಸೊ ಇದಿಷ್ಟು ತಿನ್ಬಹುದು ಅಂತ ಹೇಳಿದೆ, ಬಟ್ ಏನೇನು ತಿನ್ಬಾರ್ದು ಅನ್ನೋದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ನೀವು ಮೈದಾ ಹಾಕಿರುವಂತ ಫುಡ್ ಗಳನ್ನ ಯಾವ್ದನ್ನು ತಿನ್ಬಾರ್ದು. ಸೊ ಮೈದಾ ತಿನ್ಬಾರ್ದು, ಶುಗರ್ ಟೋಟಲಿ ಸ್ವೀಟ್ಸ್ ನ ತಿನ್ಬಾರ್ದು, ಶುಗರ್ ನ ಕಂಟ್ರೋಲ್ ಮಾಡಬೇಕು. ಡೈಲಿ 1 to 2 spoons ಶುಗರ್ ಓಕೆ, ಏನ್ ಪ್ರಾಬ್ಲಮ್ ಆಗೋದಿಲ್ಲ. ಈಗ ನಾನ್ ಮುಂಚೆನೆ ಹೇಳಂಗೆ ಕಾಫಿ ಟೀ ತುಂಬಾ ಬೇಕೇ ಬೇಕನ್ನೋರು ಇದ್ದೇ ಇರ್ತೀವಿ. ಆಯಿಲಿ ಫುಡ್ ಗಳನ್ನ ತಿನ್ಬಾರ್ದು, ಆಯಿಲಿ ಫುಡ್ ಅಂತ ಅಂದ್ರೆ ಡೀಪ್ ಫ್ರೈಡ್ ಆಯಿಲಿ ಐಟಮ್ಸ್ ಗಳನ್ನ ತಿನ್ಬಾರ್ದು. ನೀವು ಯೂಸ್ ಮಾಡೋ, ನೀವು ಏನಾದ್ರೂ ನಿಮ್ಮ ಸಾಲಡ್ ಇದಕ್ಕೆ ಏನು ಪಲ್ಯ ಎಲ್ಲ ಮಾಡ್ತೀನಿ ಅಂದ್ರೂ ಸ್ವಲ್ಪ ಸ್ವಲ್ಪ ಆಯಿಲ್ ಅನ್ನ ಯೂಸ್ ಮಾಡಿ ಅಡಿಗೆಗಳನ್ನ ಮಾಡ್ಕೊಳ್ಳಿ. ಹೊರಗಡೆ ಫುಡ್ ಟೋಟಲಿ ಕಂಟ್ರೋಲ್ ಮಾಡ್ಬೇಕು ಫ್ರೆಂಡ್ಸ್. ನನ್ಗೆ ಇವಾಗಂತೂ ಲಾಕ್ಡೌನ್ ಪೀರಿಯಡ್, ಇವಾಗ ನಮ್ಗೆ ಹೊರಗಡೆ ಫುಡ್ ಸಿಗೋದೇ ಇಲ್ಲ, ಬಟ್ ಸಿಕ್ಕರೂ ತಿನ್ನಕ್ ಹೋಗ್ಬಾರ್ದು, ಕೂಡ ಹೆಚ್ಚಿಗೆ ಅಮೌಂಟ್ ಅಲ್ಲಿ ಕುಡೀರಿ. ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಮಾಡ್ಬಿಟ್ಟು ನನ್ಗೆ ಆಮೇಲೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಕೊಡಿ ನೀವು ಹೇಳಿದ್ ನಮ್ಗೆ ಹೆಲ್ಪ್ಫುಲ್ ಆಯ್ತು ಅಂತ. ನಂಗೆ ತುಂಬಾ ಖುಷಿ ಆಗುತ್ತೆ. ನಾನು ಇಷ್ಟು ಡೀಟೇಲ್ ಆಗಿ ವಿಡಿಯೋನ ಹೇಳ್ತೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ನನಗೆ ಕಮೆಂಟ್ ನ ಮಾಡಿ. ಯಾಕಂದ್ರೆ ಕೇಳಿದ್ದೇ ಕೇಳಿರ್ತೀರಾ ಅಂತ ಹೇಳಿ ನಾನು ಕೆಲವೊಂದು ಕಮೆಂಟ್ ಗಳಿಗೆ ಆನ್ಸರ್ ಮಾಡೋದಕ್ಕೆ ಹೋಗಲ್ಲ. ಇಷ್ಟೊಂದು ನೀಟಾಗಿ ಇಷ್ಟೊಂದು ಡೀಟೇಲ್ ಆಗಿ ಹೇಳಿದೀನಿ. ಫಾಲೋ ಮಾಡಿದ್ರು ಸಾಕು, ವೆಯ್ಟ್ ಲಾಸ್ ಖಂಡಿತವಾಗ್ಲೂ ಮಾಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬೈ.